ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಅಧ್ಯಕ್ಷ ಸಿರಿಗೆರೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯುವಂತಹ ಶ್ರೀ ವಿನಾಯಕ ಪ್ರೌಢಶಾಲೆ ಬ್ಯಾಂಕ್ನಡಿ ಹೊನ್ನಾಳಿ ತಾಲೂಕು ಯಾವ ಡಿಸ್ಟಿಕ್ಕಲ್ಲಿ ನಾನು ಸಮಾಜ ವಿಜ್ಞಾನದ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದು ಇಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನದಲ್ಲಿ ವ್ಯವಹಾರ ಅಧ್ಯಯನದಲ್ಲಿ ಅದರ ಮೊದಲನೇ ಒಂದು ಅಧ್ಯಾಯ ಯಾವುದಪ್ಪ ಅಂತಂದರೆ ವಾಣಿಜ್ಯ ಅಧ್ಯಯನದ ಘಟಕಗಳು ಅಂತ. ಹಾಗಾದರೆ ಈ ಒಂದು ವಾಣಿಜ್ಯ ಅಧ್ಯಯನದ ಘಟಕಗಳು ಯಾವ್ಯಾವು, ಅದರ ನಾವು ಯಾವ ಅಂಶಗಳನ್ನು ನಾವು ಕಲಿತಾ ಇದ್ದೇವೆ ಅನ್ನುವಂಥದ್ದನ್ನು ನಾವಿದೆ ನೋಡೋಣ. ಈ ಒಂದು ಅಧ್ಯಯನ ಕೆಳಗಿನ ಅಂಶಗಳನ್ನು ನಾವು ತಿಳ್ಕೊಳ್ತಿದ್ದೇವೆ. ಅದು ಯಾವುದು ಅಂದರೆ ಮೊದಲನೇದಾಗಿ ವ್ಯವಹಾರ ಅಧ್ಯಯನದ ಮೂಲಭೂತ ಅಂಶಗಳಾದಂತಹ ಆರ್ಥಿಕ ಚಟುವಟಿಕೆಗಳು ಮತ್ತು ಅವುಗಳ ವಿಧಗಳು. ನಂತರ ಎರಡನೇದು ವ್ಯವಹಾರದ ವಿಕಸನವು ಬೆಳೆದುಕೊಂಡ ಹಂತಗಳು ಅಂತ. ನಂತರ ಆರ್ಥಿಕ ಬೆಳವಣಿಗೆಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಪಾತ್ರ ಮತ್ತು ಪ್ರಾಮುಖ್ಯತೆ. ಹಾಗೂ ನಂತರ ಈ 21ನೇ ಶತಮಾನದಲ್ಲಿ ವಾಣಿಜ್ಯ ಬೆಳವಣಿಗೆ ಅಂತ ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಯನದಲ್ಲಿ ನಾವು ತಿಳ್ಕೊಳ್ತದೆ. ಹೀಗೆ ಈ ಒಂದು ಸಮಾಜ ವಿಜ್ಞಾನದ ಒಂದು ಭಾಗದಲ್ಲಿ ಈ ಒಂದು ನಾವು ಕೆಲವೊಂದು ಮೂಲಭೂತವಾದಂತಹ ಅಂಶಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಈ ವ್ಯವಹಾರವನ್ನು ಅಧ್ಯಯನ ಮೂಲಭೂತ ಅಧ್ಯಯನದಲ್ಲಿ ಕೆಲವೊಂದು ಆರ್ಥಿಕ ಚಟುವಟಿಕೆಗಳು ಮೂಲಭೂತ ಅಂಶಗಳಾಗಿವೆ ಅಂತಂದು. ಹೀಗೆ ವ್ಯವಹಾರ ಎಂಬ ಒಂದು ಪದವು ಇಂಗ್ಲಿಷ್ನಲ್ಲಿ ಅಧ್ಯಯನ ಇಂಗ್ಲಿಷ್ ಬಿಸಿನೆಸ್ ಸ್ಟಡೀಸ್ ಎಂದು ಇಲ್ಲಿ ನಮ್ಮ ಪದದಿಂದ ಈಗ ಬಂದಿದೆ. ಅಂದರೆ ಇವತ್ತು ನಾವೆಲ್ಲ ಈ ಒಂದು ವ್ಯವಹಾರದಲ್ಲಿ ಎಲ್ಲರೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೇವೆ ಅಂದರೆ ಬಿಜಿ ಆಗಿದ್ದೇವೆ. ಹಾಗಾಗಿ ವ್ಯವಹಾರ ಅಧ್ಯಯನವನ್ನು ಬಿಸಿನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ ಮೀನ್ಸ್ ಬಿಸಿನೆಸ್ ಸ್ಟಡಿ ಅಂತಾಗ ಕರೆದಿದ್ದೇವೆ. ಅಂದರೆ ಇದು ಬಿಜಿ ಎಂಬ ಪದದಿಂದ ಬಂದಿದೆ. ಅಂದರೆ ಬಿಜಿ ಮೀನ್ಸ್ ಸದಾ ಚಟುವಟಿಕೆಯಿಂದ ಕೂಡಿರುವುದು ಎಂದರ್ಥ. ಹಾಗಾಗಿ ಈ ತನ್ನಾದಂತಹ ಒಂದು ಅಧ್ಯಯನ ನೋಡಿ ಪ್ರತಿಯೊಂದು ಅದರಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಮನುಷ್ಯ ಬಹಳ ಬಿಜಿಯಾಗಿರ್ತಾನೆ. ಅಂದರೆ ಪ್ರತಿಯೊಂದು ವ್ಯವಹಾರ ಮನುಷ್ಯನಿಗೆ ಆಹಾರ, ಉಡುಪು, ವಸತಿ, ಬಟ್ಟೆ ಹೀಗೆ ಹಲವಾರು ತನ್ನಾದಂತಹ ವಸ್ತುಗಳು ಇವತ್ತು ಪ್ರತಿನಿತ್ಯ ಬೇಕಾಗಿದೆ. ಅವುಗಳನ್ನು ಇವತ್ತು ಕಂಡುಕೊಳ್ಬೇಕಂತಂದರೆ ಇವತ್ತು ಮನುಷ್ಯ ಆಹಾರ, ಉಡುಪು, ವಸತಿ ಅತ್ಯವಶ್ಯಕವಾಗಿದೆ. ನಮಗೆ ಇವುಗಳಲ್ಲಿ ಪ್ರತಿನಿತ್ಯ ಈ ಒಂದು ಗೃಹೋಪಯೋಗಿ ವಸ್ತುಗಳು ಅವಶ್ಯಕವಾಗಿರುವುದರಿಂದ ಇವುಗಳನ್ನು ಪಡೆಯಲಿಕ್ಕೆ ಮನುಷ್ಯ ದಿನನಿತ್ಯವಾದಂತಹ ತನ್ನದೇ ಆದಂತಹ ಏನು ಕಾರ್ಯಗಳನ್ನು ಇವತ್ತು ಮಾಡ್ತಾನೆ ಅನ್ನೋದು. ಹೀಗೆ ಇವುಗಳನ್ನು ನಾವು ಪ್ರತಿಯೊಂದು ವಸ್ತುಗಳನ್ನು ನಾವು ಎಲ್ಲಿಂದ ಪಡಿತೇವೆ ಅಂದರೆ ವ್ಯಾಪಾರಿಗಳಿಂದ. ಬಟ್ ವ್ಯಾಪಾರ ಅಂದರೆ ಏನು? ವಸ್ತುಗಳನ್ನು ಕೊಳ್ಳುವುದು ಅಥವಾ ಮಾರುವುದನ್ನು ಇದಕ್ಕೆ ನಾವು ವ್ಯಾಪಾರ ಅಂತದ ಕರೆ. ಹೀಗೆ ಈ ಒಂದು ವ್ಯಾಪಾರಿಗಳಿಂದ ಪಡೆಯುತ್ತೇವೆ. ಇವು ವ್ಯಾಪಾರಿಗಳು ಆ ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಂದು ಮಾಡುವಂತಂದರೆ ಸಗಟು ವ್ಯಾಪಾರಿಗಳಿಂದ. ಅವು ಸಗಟು ವ್ಯಾಪಾರಿಗಳು ಯಾಕಂತಂದರೆ ಉತ್ಪಾದಕರಿಂದ. ಹೌದಾ? ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನು ಮಾಡಿ ಉತ್ಪಾದಕರು ಏನು ಮಾಡ್ತಾರೆ? ಸಗಟು ವ್ಯಾಪಾರಿಗಳ ಮುಖಾಂತರ ಮಾರುಕಟ್ಟೆಗಳಿಗೆ ಕಳಿಸುತ್ತಾರೆ. ಮಾರುಕಟ್ಟೆಯಲ್ಲಿ ರಿಟೈಲರ್ ಆಫೀಸರ್ಗಳು ಇಟ್ಟುಕೊಂಡು ನಂತರ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರಾಟ ಮಾಡ್ತಾರೆ. ಚಿಲ್ಲರೆ ವ್ಯಾಪಾರಿಗಳು ಏನು ಮಾಡ್ತಾರೆ ಅಂತಂದರೆ ನಮ್ಮ ಪ್ರತಿಯೊಬ್ಬರಿಗೂ ನಾವು ಗ್ರಾಹಕರಿಗೆ ಅಂದರೆ ಅನುಭೋಗಿಗಳಿಗೆ ಅವುಗಳನ್ನು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಈ ಒಂದು ನಾ ಒಂದು ವ್ಯವಹಾರದಲ್ಲಿ ಇವತ್ತು ಅರ್ಥವಾಗುತ್ತದೆ. ನಂತರ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಇವತ್ತು ಮಾನವನಿಗೆ ಅನೇಕ ತರನಾದಂತಹ ಆರ್ಥಿಕ ಚಟುವಟಿಕೆಗಳನ್ನು ನಾವು ಮಾಡ್ತಿದ್ದೀವಿ. ಈ ಒಂದು ಮಾನವನಿಗೆ ಅನೇಕ ಬಯಕೆಗಳು ಸಹ ಇದೆ. ಹೌದಾ? ಇವತ್ತು ಅನೇಕ ಹಲವಾರು ತರನಾದಂತಹ ಬಯಕೆಗಳನ್ನು ನಾವು ಪೂರೈಸಿಕೊಳ್ಬೇಕಂದರೆ ಆ ಬಯಕೆಗಳನ್ನು ಪೂರೈಸುವಂತಹ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಬೇಕಾಗಿದೆ. ಆ ಉತ್ಪಾದನೆ ಮಾಡಬೇಕಾದ್ರೆ ಅವುಗಳನ್ನು ವ್ಯಾಪಾರಿಗಳಿಂದ ಅಥವಾ ಕೈಗಾರಿಕೆಗಳಿಂದ ಆ ಒಂದು ಉತ್ಪಾದನೆ ಆದಂಥ ವಸ್ತುಗಳನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ನಂತರ ಇವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಂದು ಗ್ರಾಹಕರಿಗೆ ತಲುಪುವಂತಹ ಒಂದು ವ್ಯವಸ್ಥೆಯನ್ನು
ಹೀಗೆ ನೀವು ಹಾಕಿ ಚಟುವಟಿಕೆ ವಿವಿಧ ಚಟುವಟಿಕೆಗಳು ವ್ಯವಹಾರ ಏನಂತೆ ಇವೆಲ್ಲವೂ ತನ್ನಂತಹ ಚಟುವಟಿಕೆಗಳು ಸಾರಿಗೆ ಆಗಿರ್ಬೋದು ಸಂಪರ್ಕ ಆಗಿರ್ಬೋದು ಇವುಗಳನ್ನ ಹಾಗೂ ಇವರೆಲ್ಲರನ್ನ ವ್ಯಾಪಾರಸ್ಥರು ಎಂದು ನಾವು ಕರೆ ವ್ಯವಹಾರವು ಒಂದು ಆರ್ಥಿಕ ಚಟುವಟಿಕೆಯಾಗಿದ್ದು ವಸ್ತುಗಳ ಉತ್ಪಾದನೆ ಮತ್ತು ವಿತರಣೆಯ ಒಂದು ನಿರಂತರವಾಗಿ ನಡೆಯುವಂತಹ ಮಾನವನ ಬಯಕೆಗಳನ್ನು ಪೂರೈಸುವಂಥದ್ದು. ಹೀಗೆ ಈ ತನ್ನಂತಹ ಒಂದು ಆರ್ಥಿಕ ಚಟುವಟಿಕೆಗಳು ಈ ಒಂದು ಅಧ್ಯಯನ ನಾವು ತಿಳ್ಕೊಳ್ತಿದ್ದೀವಿ. ನಂತರ ಆರ್ಥಿಕ ಚಟುವಟಿಕೆಗಳು ಇವು ವ್ಯವಸಾಯ ಮತ್ತು ಕೈಗಾರಿಕೆ ವಸ್ತುಗಳ ಉತ್ಪಾದನೆ ಆಗುತ್ತದೆ. ಇವತ್ತು ವ್ಯವಸಾಯ ಅಂದ್ರೆ ಏನು ಹೌದಾ ಅಂದ್ರೆ ಏನು ಭೂಮಿ ಇರ್ತದೆ ಭೂಮಿಯನ್ನ ಉಳುಮೆ ಮಾಡಿ ಉತ್ತಮ ತಳಿಯ ಬೀಜಗಳನ್ನ ಬಿತ್ತಿ ಅದಕ್ಕೆ ಬೆಳೆಯನ್ನ ಬೆಳೆಯುವಂಥದ್ದು ಇದಕ್ಕೆ ನಾವು ವ್ಯವಸಾಯ ಅಥವಾ ಕೃಷಿ ಅಥವಾ ಒಕ್ಕಲುತನ ಹೀಗೆ ಹಲವಾರು ಹೆಸರುಗಳಿಂದ ಕರೆತೇವೆ. ಇಲ್ಲಿ ಆ ರೈತ ತಾನು ಬೆಳೆದಂತಹ ವಸ್ತುಗಳನ್ನ ಇವತ್ತು ಏನ್ ಮಾಡ್ತಾನಂತಂದ್ರೆ ಅನೇಕ ಮಾರುಕಟ್ಟೆಗಳಿಗೆ ಮಾರಾಟ ಮಾಡ್ತಾನೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾನಂದ್ರೆ ಆ ವಸ್ತುಗಳು ಕೈಗಾರಿಕೆಗಳಿಗೆ ಹೋಗುತ್ತದೆ. ಅಂದ್ರೆ ಕೈಗಾರಿಕೆ ಅಂದ್ರೆ ಏನು ಇವತ್ತು ವಾಟ್ ಇಂಡಸ್ಟ್ರಿ ಕೈಗಾರಿಕೆ ಅಂದ್ರೆ ಏನು ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡುವಂಥದ್ದು. ಉದಾಹರಣೆಗೆ ಕಬ್ಬನ್ನ ಸಕ್ಕರೆಯನ್ನಾಗಿಸುವಂಥದ್ದು ಹತ್ತಿಯನ್ನ ಬಟ್ಟೆಯನ್ನಾಗಿಸುವಂಥದ್ದು ಹೀಗೆ ಹಲವಾರು ತರಹ ಒಂದು ವಸ್ತು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನ ಮಾಡಿ ಆ ಉತ್ಪಾದನೆಯಾಗುವಂತಹ ಒಂದು ವಸ್ತುಗಳ ವಿತರಣೆ ಆಗಬೇಕಾದ್ರೆ ಉತ್ಪಾದನಾ ಘಟಕಗಳಿಂದ ಮತ್ತು ಪ್ರಾಥಮಿಕ ಸೇವೆಗಳು ಕೂಡ ಅವಶ್ಯಕವಾಗಿದೆ. ಅಂದ್ರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನು ಮಾಡ್ತಾರೆ ಆ ಸಿದ್ಧ ವಸ್ತು ತಯಾರು ಮಾಡಿ ಮಾರುಕಟ್ಟೆ ಹೋಗುತ್ತೆ ಮಾರುಕಟ್ಟೆ ಆದ ಮೇಲೆ ಅವು ಬೇರೆ ಬೇರೆ ಗ್ರಾಹಕರು ಕೊಂಡು ಅವುಗಳನ್ನು ಅನುಭವಿಸುವಂಥದ್ದು ಅವನು ಉಪಯೋಗಿಸುವಂತಹ ಒಂದು ವ್ಯವಸ್ಥೆ ಈ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ನಡೆಯುವಂಥದ್ದು ಅನ್ನುವಂಥದ್ದು. ಅದ ಅನೇಕ ಕೃಷಿಯನ್ನು ಮಾಡುವಂಥದ್ದು ಆಮೇಲೆ ಕೈಗಾರಿಕೆಗೆ ಅದ ಇದು ಕೈಗಾರಿಕೆ ಆಗಿರ್ಬೋದು ಅಂದ್ರೆ ಅನೇಕ ಯಂತ್ರೋಪಕರಣಗಳ ಮುಖಾಂತರ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತು ಇದು ರೇಷ್ಮೆಯನ್ನ ರೇಷ್ಮೆ ಬಟ್ಟೆಯನ್ನಾಗಿ ತಯಾರಿಸುವಂಥದ್ದು. ಹೀಗೆ ಈ ತನ್ನಂತಹ ಒಂದು ಚಟುವಟಿಕೆಗಳು ನಮ್ಮ ಈ ಒಂದು ವ್ಯವಹಾರ ಅಧ್ಯಯನದಲ್ಲಿ ತನ್ನದೇ ಆದ ಕಾರ್ಯವನ್ನು ನಿರ್ವಹಿಸುತ್ತದೆ. ನಂತರ ವಸ್ತುಗಳ ಉತ್ಪಾದನೆ ಅವುಗಳ ವಿತರಣೆ ಹಾಗೂ ಸೇವೆಗಳನ್ನು ಒದಗಿಸುವ ಚಟುವಟಿಕೆಯನ್ನು ಆರ್ಥಿಕ ಚಟುವಟಿಕೆಯನ್ನು ಒಂದು ವಸ್ತುಗಳ ಉತ್ಪಾದನೆ ಆಗಬೇಕು ಉತ್ಪಾದನೆ ಆದ ವಸ್ತುಗಳು ವಿತರಣೆ ಆಗಬೇಕು ವಿತರಣೆ ಆದ ವಸ್ತುಗಳು ಸೇವೆ ಅನುಭವಿಸುವಂತಹ ಒಂದು ಒದಗಿಸುವ ಚಟುವಟಿಕೆಯನ್ನು ನಾವು ಆರ್ಥಿಕ ಚಟುವಟಿಕೆ ಅಂತಂದು ಕರೀತಾ ಇದ್ದೀವಿ. ನೋಡಿ ಅನೇಕ ಅಂಗಡಿ ಮುಂಗಟ್ಟುಗಳಲ್ಲಿ ಈಗ ವಸ್ತುಗಳನ್ನು ಇಟ್ಟಿದ್ದಾರೆ ಅಂದರೆ ಇವು ಮೂಲತಃ ಕೈಗಾರಿಕೆಗಳ ಉತ್ಪಾದನೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಬೇರೆ ಅಂತ ಒಂದು ಈಗ ಗ್ರಾಹಕರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಆಗಿದೆ ಅನ್ನೋದು ನಮಗೆ ತಿಳಿದುಕೊಳ್ಬೇಕಾಗಿದೆ. ನಂತರ ಇಲ್ಲಿ ಅನೇಕ ತನ್ನಂತಹ ವಸ್ತುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲ ತನ್ನಂತಹ ವಸ್ತುಗಳನ್ನು ಆರ್ಥಿಕ ಚಟುವಟಿಕೆ ಅಂತದ್ದು ಕರೀತೇವೆ. ನಂತರ ಇಲ್ಲಿ ಆರ್ಥಿಕ ಚಟುವಟಿಕೆಯ ವಿಧಗಳು ಈ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ನಾವು ಪ್ರಮುಖವಾಗಿ ಮೂರು ವಿಧಗಳನ್ನಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೇದಾದ್ರೆ ವ್ಯವಹಾರ ಎರಡನೇದು ವೃತ್ತಿ ಮೂರನೇದು ಉದ್ಯೋಗ ಅನ್ನೋದು. ಹೀಗೆ ವ್ಯವಹಾರ ಉದ್ಯೋಗ ವೃತ್ತಿ ಈ ಮೂರು ವಿಭಾಗಗಳನ್ನು ನಾವು ಆರ್ಥಿಕ ಚಟುವಟಿಕೆಯ ವಿಧಗಳನ್ನಾಗಿ ವಿಂಗಡಿಸಲಾಗ್ತದೆ. ಹೌದಾ ಇವು ಮೂರು ತನ್ನ ವ್ಯವಹಾರ ವೃತ್ತಿ ಉದ್ಯೋಗ ಈ ತನ್ನಂತಹ ವ್ಯವಹಾರ ವೃತ್ತಿ ನಂತರ ಉದ್ಯೋಗ ಅನ್ನ ಮಾಡುವಂಥದ್ದು ವ್ಯವಹಾರವನ್ನು ಮಾಡುವಂಥದ್ದಾಗಿರ್ಬೋದು ವೃತ್ತಿ ಕೆಲಸವನ್ನು ಮಾಡಿ ಡಾಕ್ಟರ್ ಇಂಜಿನಿಯರು ವಿಜ್ಞಾನಿಗಳು ಅನೇಕ ನಂತರ ವೃತ್ತಿ ಡ್ರೈವಿಂಗ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡಬಹುದು. ಉದಾಹರಣೆಗೆ ವ್ಯವಹಾರ ಮುಖ್ಯವಾಗಿ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳನ್ನು ಗ್ರಾಹಕರಿಗೆ ಒದಗಿಸುವ ಚಟುವಟಿಕೆ ಅಂದ್ರೆ ವ್ಯವಹಾರ ಏನಂದ್ರೆ ಉತ್ಪಾದನೆಯಾದಂತಹ ವಸ್ತುಗಳನ್ನ ಆ ಸರಕು ಮತ್ತು ಸೇವೆಗಳ ಮುಖಾಂತರ ಗ್ರಾಹಕರಿಗೆ ಅಂದ್ರೆ ಗ್ರಾಹಕರ ಮೀನ್ಸ್ ನಾನು ನಮ್ಮಗಳಿಗೆ ಅವುಗಳನ್ನು ಒದಗಿಸುವಂಥದ್ದು ಅಂತಹ ಚಟುವಟಿಕೆಯನ್ನ ಇವತ್ತು ವ್ಯವಹಾರ ಅಂತ ಕರೆದ ಉದಾಹರಣೆಗೆ ಅಂಗಡಿಗಳು ಅನ್ನೋದು. ಇವತ್ತು ನಮಗೆ ಏನಾದರೂ ವಸ್ತುಗಳು ಬೇಕಾದ್ರೆ ನಾವು ಅಂಗಡಿಗಳಲ್ಲಿ ಹೋಗಿ ಅವುಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಉಪಯೋಗಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ.
ಹಣ್ಣು ಬೇಕಾದ್ರೆ ಹಣ್ಣುಗಳನ್ನ ಇವತ್ತು ನಾವೇನ್ ಮಾಡ್ತದೆ ಅಂಗಡಿಗಳಿಗೆ ಹೋಗಿ ಅವುಗಳನ್ನ ಬಳಸಬಹುದು. ಅನೇಕ ಶಾಪ್ ಒಳಗೆ ಬೇರೆ ಬೇರೆ ವಸ್ತು ಮೆಡಿಸಿನ್ಸ್ ಗಳನ್ನ ನಾವು ಪಡೆಯುವಂಥದ್ದು. ನಂತರ ವೃತ್ತಿ, ನಾವು ಮಾಡುವಂತಹ ಕೆಲಸ, ಇವತ್ತು ಬೇರೆ ಬೇರೆ ತರಹ ಒಂದು ವೃತ್ತಿ, ಇವತ್ತು ವೃತ್ತಿ ವಕೀಲರು, ಲೆಕ್ಕ ಪರಿಶೋಧಕರು, ವೈದ್ಯರು, ಆಡಳಿತ ಸಲಹೆಗಾರರು, ಇವುಗಳನ್ನು ಅವರ ವೃತ್ತಿ. ಇವತ್ತು ನಮ್ಮ ಶಿಕ್ಷಕರ ವೃತ್ತಿ ಆಗಿರ್ಬೋದು, ಡಾಕ್ಟರ್ ವೈದ್ಯಕೀಯ ವೃತ್ತಿ ಆಗಿರ್ಬೋದು, ಏನು ವಕೀಲ ವೃತ್ತಿ ಆಗಿರ್ಬೋದು, ಮತ್ತು ಲೆಕ್ಕ ಪರಿಶೋಧಕರಾಗಿರ್ಬೋದು, ಇವುಗಳನ್ನು ನಾವು ವೃತ್ತಿ ಅಂತಲೂ ಕರೀತಾರೆ. ಈ ಒಂದು ತರಹದಂತಹ ವೃತ್ತಿ ಬನ್ನಿ, ಬೇರೆ ಬೇರೆ ತರಹ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡುವಂಥದ್ದಾಗಿರ್ಬೋದು. ನಂತರ ಇಲ್ಲಿ ಡಾಕ್ಟರ್ಗಳು, ಡಾಕ್ಟರ್ಸ್ಗಳು ತಮ್ಮದೇ ಆದಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ನಂತರ ಇಲ್ಲಿ ಅನೇಕ ವ್ಯವಹಾರವನ್ನ ಮಾಡುವಂತಹದ್ದಾಗಿರ್ಬೋದು ಆಡಳಿತದ ಬಗ್ಗೆ. ನಂತರ ಉದ್ಯೋಗ, ಎಂಪ್ಲಾಯಿ, ಇಲ್ಲಿ ಉದ್ಯೋಗ ಅಂತಂದ್ರೆ ಏನು ಅಂತಂದ್ರೆ ತನ್ನ ಒಂದು ಅರ್ಹತೆ ತಕ್ಕಂತೆ ಕೆಲಸವನ್ನ ನಿರ್ವಹಿಸುವಂಥದ್ದು. ಇಲ್ಲಿ ಉದ್ಯೋಗ ಅಥವಾ ಸೇವೆಗಳು ವೇತನ ಅಥವಾ ಕೂಲಿಯನ್ನು ಪ್ರತಿಫಲಕ್ಕಾಗಿ, ಇವತ್ತು ಉದ್ಯೋಗದಾತನು ವಹಿಸುವ ಕಾರ್ಯವನ್ನು ಉದ್ಯೋಗಿ ನಿರ್ವಹಿಸಬೇಕಾಗಿದೆ. ಅಂದ್ರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ಕೆಲಸವನ್ನು ಮಾಡುವುದು ಯಾವ್ದು ಮಾಡ್ತಾನೆ ಅಂತಂದ್ರೆ ಹಣದ ಪ್ರತಿಫಲಕ್ಕಾಗಿ, ಇವತ್ತು ಹಣವನ್ನು ತೆಗೆದುಕೊಂಡು ಅವ್ರಿಗೆ ಕೆಲಸವನ್ನು ನಿರ್ವಹಿಸುವಂತಿದ್ದಾರೆ ಅಂತ ಒಂದು ನಾವು ಉದ್ಯೋಗಿ ಅನ್ನೋದು ಕರಿತೇವೆ. ಈ ತನ್ನಂತಹ ಕೆಲಸವನ್ನ ನೀವು ಉದಾಹರಣೆ ಬೇಸಾಯ ಕಾರ್ಮಿಕರಾಗಿರ್ಬೋದು, ಕೈಗಾರಿಕಾ ಕಾರ್ಮಿಕರಾಗಿರ್ಬೋದು, ಇವರು ಹಣದ ಪ್ರತಿಫಲಕ್ಕಾಗಿ ತಮ್ಮ ಉದ್ಯೋಗವನ್ನ ಮಾಡುವಂಥದ್ದು. ನೋಡಿ ಕೂಲಿಕಾರರು ಕೂಲಿಯನ್ನು ಮಾಡೋದು, ಭತ್ತ ನಿಧಿಯನ್ನ ಮಾಡುವಂಥದ್ದಾಗಿರ್ಬೋದು. ಇವತ್ತು ಅನೇಕ ಇವತ್ತು ಅಂಗಡಿಗಳಲ್ಲಿ ಏನು ಈ ಇದ್ರು ಬೆಂಗಳೂರಿನ ಮಾಮೂಲು ದೊಡ್ಡ ದೊಡ್ಡ ಈ ಒಂದು ಟೈಲರ್ ಅಂಗಡಿಗಳು ಅನ್ನುವಂಥದ್ದು ಗಾರ್ಮೆಂಟ್ಸ್ ಅಂತ, ಆ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸವನ್ನ ಇವ್ರು ಯಾಕೆ ಕೊಡ್ತಾರೆ, ಹಣದ ಪ್ರತಿಫಲಕ್ಕಾಗಿ ಉದ್ಯೋಗವನ್ನ ಮಾಡುವಂಥವರು ಅನ್ನೋದು ನಾವು ಭಾರತದ ಕಾರ್ಮಿಕ ವರ್ಗದವರು. ಅದ ಹೀಗೆ ವಿನಿಮಯ ವಸ್ತುಗಳ ಮತ್ತು ಗ್ರಾಹಕರಿಗೆ ವಿತರಣೆಯಾಗುವುದಕ್ಕೆ ವಿನಿಮಯ ಅಂತ ಕರೆದ್ರೆ ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ವಿನಿಮಯ ಅಂತದ್ದು. ಹೀಗೆ ಒಂದು ವಸ್ತುಗಳು ಬೇರೆ ಸೇವಕರಿಗೆ ವಿತರಣೆಯಾಗುವಂಥದ್ದು ಬೇರೆ ಬೇರೆ ಸ್ಥಳ, ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸ್ಥಳ ಅದ ಹೋಲ್ಸೇಲ್ ಅಂದರೆ ರಿಟೈಲರ್ ಮಾಡುವಂಥದ್ದು ಕನ್ಸ್ಯೂಮರ್ ಗ್ರಾಹಕರು, ಹೀಗೆ ಇವರೆಲ್ಲರೂ ಹೋಗಿ ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡಿದಂಥ ಸ್ಥಳವನ್ನು ಮಾರುಕಟ್ಟೆಗೆ ಸಾಗಾಟ ಮಾಡಿ ಮಾರುಕಟ್ಟೆಯಲ್ಲಿ ಅವರು ಗ್ರಾಹಕರು ತೆಗೆದುಕೊಳ್ಳುವಂಥದ್ದು. ವಿನಿಮಯವು ಉತ್ಪಾದನೆ ಮತ್ತು ಬಳಕೆಗಳ ಮಧ್ಯೆ ಒಂದು ಬಂಡಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಹೀಗೆ ಯಾವುದೋ ಒಂದು ಜಾಗದಲ್ಲಿ ಉತ್ಪಾದನೆಯಾಗುವಂತಹ ವಸ್ತುಗಳು ಮತ್ತಾವುದೋ ಒಂದು ಜಾಗದಲ್ಲಿ ಅವುಗಳನ್ನು ಬಳಕೆಯಾಗುವ ಜಾಗದಲ್ಲಿ ಸೇರಬೇಕಾಗುತ್ತದೆ. ಉದಾಹರಣೆಗೆ ಇವತ್ತು ಮೊಬೈಲ್ ಯಾವುದೋ ಒಂದು ದೇಶ ಅಥವಾ ರಾಜ್ಯದಲ್ಲಿ ಉತ್ಪಾದನೆ, ಆದರೆ ಇದು ಎಲ್ಲರ ಕೈಯಲ್ಲಿ ಹೋಗುತ್ತೆ. ಇವಾಗ ಬಟ್ಟೆ ಆಗಿರ್ಬೋದು, ಅದರ ನಾವು ಉಪಯೋಗಿಸುವಂತಹ ಟಿವಿ, ಅದರ ಬೇರೆ ಬೇರೆ ಫರ್ನಿಚರ್ಸ್, ಇವು ಸಹ ಒಂದು ಸ್ಥಳದಲ್ಲಿ ಬೇರೆ ಒಂದು ಸ್ಥಳದಲ್ಲಿ ಉತ್ಪಾದನೆ ಆಗ್ತವೋ, ಆದರೆ ಅವರು ಗ್ರಾಹಕರಿಗೆ ಒಂದು ಬಂದು ತಲುಪುವಂತಹ ಸೇವೆಯನ್ನು ಒದಗಿಸುವಂತಹ ಕೆಲಸ ಆಗ್ತದೆ. ಇದು ಯಾವಲ್ಲಿ ಒಂದು ವ್ಯಾಪಾರ ಬಗ್ಗೆ ಈ ಒಂದು ವಿನಿಮಯ ಅನ್ನುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ. ನಂತರ ವ್ಯಾಪಾರಿಗಳಾದ ವ್ಯಾಪಾರದ ಉಗಮ ಅನ್ನುವಂಥದ್ದು ಹೇಗೆ ಉಪಗಮತ್ತು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಾಗಿದೆ ಅಂತಂದ್ರೆ ವಸ್ತುಗಳ ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ಉತ್ಪಾದಕರು ಮಾರುಕಟ್ಟೆಯ ಪರಿಶೀಲನೆಯನ್ನು ಮಾಡುವಂಥದ್ದಾಗಿರ್ಬೋದು, ಸಾಗಾಣಿಕೆಯಾಗಿ ಮಾಡುವಂಥದ್ದಾಗಿರ್ಬೋದು, ಬೆಲೆ ನಿರ್ಧಾರ, ವಸ್ತುಗಳ ಸಂಗ್ರಹಣೆ, ವಸ್ತುಗಳ ಬಗ್ಗೆ ಜಾಹೀರಾತು, ಹಣಕಾಸಿನ ಸೌಲಭ್ಯಗಳು, ಹೀಗೆ ಮುಂತಾದವುಗಳ ಬಗ್ಗೆ ಇವತ್ತು ಗಮನವೇ ಗಣನೆ ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಈ ವ್ಯಾಪಾರದ ಉಗಮ ಆಗ್ತಾ ಇದೆ. ಹೀಗೆ ಈ ಎಲ್ಲ ಅಂಶಗಳು ವಸ್ತುಗಳ ವಿನಿಮಯ ಚಟುವಟಿಕೆಯಲ್ಲಿ ಅಡಕವಾಗಿರುವಂತಹ ಒಂದು ಕೆಲಸವನ್ನ ನಿರ್ವಹಿಸಿದರು. ನೋಡಿ ವಸ್ತುಗಳ ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಉತ್ಪಾದಕರು ಮಾರುಕಟ್ಟೆಗೆ ಪರಿಶೀಲನೆ ಮಾಡುವಂತಹ ಒಂದು ವ್ಯವಸ್ಥೆ ಆಗಿದೆ ಮತ್ತು ಸಾಗಾಣಿಕೆ ಬೆಲೆಯನ್ನು ನಿರ್ವಹಿಸಿದೆ. ಈಗ ಹಲವಾರು ತರಹ ವಸ್ತುಗಳು ಇವತ್ತು ನಾವು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಸಾಗಾಟ ಮಾಡುವಂಥದ್ದು. ನಂತರ ಈ ಒಂದು ವ್ಯಾಪಾರದ ಉಗಮದ ಒಂದು ಈಗ ವಸ್ತುಗಳ ವಿನಿಮಯ ಸುಲಭವಾಗಿದೆ, ಏಕೆಂದರೆ ಅನೇಕ ಸರಕುಗಳಾಗಿರ್ಬೋದು, ಹಣದ ರೂಪದಲ್ಲಾಗಿರ್ಬೋದು, ಈ ಯಾವುದೇ ಒಂದು ವಸ್ತುಗಳನ್ನು ನಾವು ಬೇಕಾದ ಹಣಕ್ಕಾಗಿ ವಿನಿಮಯ ಮಾಡಿಕೊಳ್ಳಬಹುದಾಗಿದೆ. ಈ ಒಂದು ವಿನಿಮಯ ಪದ್ಧತಿ ವ್ಯಾಪಾರಕ್ಕೆ ನಾಂದಿಯಾಗಿ ಕೆಲಸವನ್ನು
ನಿರ್ವಹಿಸ್ತದೆ ಅನ್ನೋದು. ಅಂದ್ರೆ ಈ ತರನಾದಂತಹ ವಸ್ತುಗಳು ಯಾವುದೇ ಒಂದು ವಸ್ತು ಬೇಕಾದ್ರೆ ಅದನ್ನ ಹಣಕ್ಕಾಗಿ ನಾವು ವಿನಿಮಯ ಮಾಡಿಕೊಳ್ಳೋದು. ಈ ವಿನಿಮಯ ಪದ್ಧತಿ ವ್ಯಾಪಾರ ಮಾನ್ಯವಾಗಿದೆ ಎಂದು ಹೇಳಬಹುದಾಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಬೇರೆ ತರನಾದಂತಹ ಒಂದು ವ್ಯವಸ್ಥೆ ಅನ್ನುವಂಥದ್ದಿತ್ತು. ಯಾಕಂದ್ರೆ ವಸ್ತುಗಳ ರೂಪದಲ್ಲಿ ಅದನ್ನು ಬದಲಾವಣೆ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು, ಚರ್ಮದ ರೂಪದಲ್ಲಿ ಅದನ್ನು ಬದಲಾವಣೆ ಮಾಡುವಂತಹ ವ್ಯವಸ್ಥೆ ಇತ್ತು. ನಂತರ ಬೇರೆ ಬೇರೆ ದವಸ ಧಾನ್ಯಗಳನ್ನು ಕೊಟ್ಟು ಬೇರೆ ಬೇರೆ ಬೇಕಾದ ದವಸ ಧಾನ್ಯಗಳನ್ನ ಕೊಡುವಂಥದ್ದು. ನೋಡಿ, ಇವತ್ತು ಏನೋ ಹಣ್ಣಿನ ಬದಲಾಗಿ ಪುಸ್ತಕಗಳಾಗಿ ಈ ತರನಾದಂತಹ ವಸ್ತು ವಿನಿಮಯ ಪದ್ಧತಿ ಅನ್ನೋದು ಇತ್ತೀಚೆಗೆ ಏನಾಗಿದೆ, ಹಣ ಅನ್ನುವಂಥದ್ದು. ಆ ಹಣ ಬಂದ ಮೇಲೆ ಇವತ್ತು ನಾವೇನ್ ಮಾಡ್ತೇವೆ, ಅನೇಕ ವಸ್ತುಗಳನ್ನ, ಈ ಒಂದು ವಸ್ತುಗಳನ್ನ, ಬೇಕಾದ ವಸ್ತುಗಳನ್ನ ಅದರದೇ ಆದಂತಹ ಮೌಲ್ಯವನ್ನು ನಿರ್ಧರಿಸಿದಂಥದ್ದು, ಆ ಮೌಲ್ಯವನ್ನ ಕೊಟ್ಟು, ಹಣವನ್ನು ಕೊಟ್ಟು ವಸ್ತುಗಳನ್ನು ನಾವು ಬಳಕೆ ಮಾಡ್ತದೆ, ಪರ್ಷತ್ ಖರೀದಿಯನ್ನ ಮಾಡ್ತದೆ ಎನ್ನುವುದು. ಹೀಗೆ ಈ ಒಂದು ವ್ಯವಹಾರ ವಿಕಾಸನ ಮತ್ತು ಬೆಳವಣಿಗೆ ಮತ್ತು ವ್ಯವಹಾರ ವಿಕಾಸನವು ಇವತ್ತು ಮನುಷ್ಯನ ಯಾವುದೇ ಒಂದು ಆರ್ಥಿಕ ಚಟುವಟಿಕೆ ಅನ್ನಬಹುದು. ಇಲ್ಲಿ ವ್ಯವಹಾರ ವಿಕಾಸ ಅನೇಕ ಹಂತಗಳನ್ನು ದಾಟಿ ಹಿಂದಿನ ಪರಿಸ್ಥಿತಿಗೆ ಬಂದು ನಿಂತಿದೆ ಅನ್ನುವಂಥದ್ದು. ಇವತ್ತು ಅನೇಕ ಉತ್ಪಾದನೆ, ವ್ಯಾಪಾರ, ಕೈಗಾರಿಕೆ, ಬ್ಯಾಂಕಿಂಗು, ವಿಮೆ ಏಜೆನ್ಸಿ, ಜಾಹೀರಾತು, ಹೀಗೆ ಹಲವಾರು ತರನಾದಂತಹ ಒಂದು ವಸ್ತುಗಳ ಮುಖಾಂತರ ಇವತ್ತು ಏನು ಮಾಡಿದೆ, ಬೇರೆ 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 ತರನಾದಂತಹ ಒಂದು ಬೆಳವಣಿಗೆಯನ್ನು ಹೊಂದುತ್ತಾ ವಿವಿಧ ಆರ್ಥಿಕ ಚಳು ಗ್ರಾಹಕರಿಗೆ ತಮ್ಮದೇ ಆದಂತಹ ಇವತ್ತು ಬೆಳವಣಿಗೆ ಬಂದಿದೆ. ಹೀಗೆ ವ್ಯವಹಾರ ಒಂದು ಆರ್ಥಿಕ ಚಟುವಟಿಕೆಗಳು ಹುಟ್ಟು ಮತ್ತು ಏನು ಅದರ ಕ್ರಮೇಣ ಬೆಳೆದು ಬರುವಂತಹ ಒಂದು ಇವತ್ತಿನ ವಿಕಸನ ಅಂತ ಕರಿತಿದ್ದೀವಿ. ಹೀಗೆ ಆ ವಿಕಸನದ ಇತಿಹಾಸ ಅಂತಂದು ಕರಿತಾ ಇದ್ದೀವಿ. ಈ ಒಂದು ವಾಣಿಜ್ಯ ವ್ಯವಹಾರದಲ್ಲಿ ಒಂದು ಭಾಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಒಂದು ವಾಣಿಜ್ಯ ವಿಕಾಸ ಅನೇಕ ಹಂತಗಳನ್ನು ದಾಟಿ ಇಂದಿನ ಹಂತಕ್ಕೆ ಬಂದಿದೆ. ಅದರಲ್ಲಿ ಮೊದಲನೇದಾದ ಅಂತಂದ್ರೆ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವುದು. ಈ ಹಿಂದಿನ ಕಾಲದಿಂದ ವ್ಯವಹಾರ ಹೇಗೆ ಇಂಪ್ಲಿಮೆಂಟ್ ಆಗ್ತದೆ, ಹಂತವಾಗಿ ಹೇಗೆ ಬೆಳೆದು ಬಂತು ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಎರಡನೇದು ಈ ಪ್ರಾಣಿ ಸಾಕಾಣಿಕೆಯ ಹಂತ. ಮೂರನೇದು ಕೃಷಿ ಅಥವಾ ಬೇಸಾಯದ ಹಂತ. ನಂತರ ನಾಲ್ಕನೇದು ಕುಶಲಕರ್ಮಿಗಳ ಹಂತ. ಐದನೇದು ವಸ್ತು ವಿನಿಮಯ ಹಂತ. ಆರನೇದು ಹಣದ ಆರ್ಥಿಕತೆಯ ಹಂತ. ಹಣದ ಆರ್ಥಿಕತೆಯ ಹಂತ. ಏಳನೇದು ಪಟ್ಟಣದ ಆರ್ಥಿಕ ಹಂತ. ಎಂಟನೇದು ಅಂತಾರಾಷ್ಟ್ರೀಯ ವ್ಯಾಪಾರ. ಹೀಗೆ ಒಂದು ನಂತರ ಒಂದು ಸ್ಟೆಪ್ ಬೈ ಸ್ಟೆಪ್ ಅನಾದಿ ಕಾಲದಿಂದಲೂ, ಪ್ರಾಚೀನ ಕಾಲದಿಂದಲೂ ಈ ಒಂದು ವ್ಯವಹಾರ ಅನ್ನುವಂಥದ್ದು ಹಂತ ಹಂತವಾಗಿ ಇವತ್ತು ಬೆಳೆದು ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದೆ. ಅದನ್ನೇ ನಾವು ಮೊದಲೇ ಒಂದಂತ ಹಂತವಾಗಿ ತಿಳ್ಕೊಳ್ಳೋಣ ಅಂತದ್ದು. ಇಲ್ಲಿ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ, ಇದು ವ್ಯವಹಾರ ವಿಕಾಸನ ಹಂತದಲ್ಲಿ ಮೊದಲನೇ ಹಂತವಾಗಿದ್ದು, ಈ ಒಂದು ಹಂತದಲ್ಲಿ ಅವು ಮಾನವನು ಅಲೆಮಾರಿಯಾಗಿದ್ದನು. ಅಂದ್ರೆ ಒಂದು ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಗಿಲ್ಲದೆ ಬೇರೆ ಬೇರೆ ಸ್ಥಳಗಳಲ್ಲಿ ಅವನು ಏನ್ ಮಾಡ್ತಾ ಮಾನವ ಅಂತಂದ್ರೆ ತನ್ನ ದಿನನಿತ್ಯದ ಬೇಕು ಬೇಡಿಕೆಗಳನ್ನ, ಅಂದ್ರೆ ಆಹಾರಕ್ಕಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜೀವನ ಹೋಗ್ತಾ ಇದ್ದ, ಒಂದು ಸ್ಥಳದ ಶಾಶ್ವತ ನೆಲೆಗಿಲ್ಲದೆ ಅವನು ಏನ್ ಮಾಡ್ತಾ ಅಲೆಮಾರಿಯಾಗಿದ್ದನು. ಹೀಗೆ ಅಲೆಮಾರಿಯಾಗಿರುವ ಸಂದರ್ಭದಲ್ಲಿ ಅವನು ತನ್ನ ಜೀವನಕ್ಕಾಗಿ ಏನ್ ಮಾಡಿದ, ಅನೇಕ ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ದ. ಆ ಬೇಟೆಯಾಡಿದ ಸಂದರ್ಭದಲ್ಲಿ ನೀರನ್ನು ಸಹ ಅವನು ಕುಡಿಲಿಕ್ಕೆ ಬಂದ, ಅಲ್ಲಿ ಮೀನುಗಳನ್ನು ಸಹ ಹಿಡಿಯಲಿಕ್ಕೆ ಕೊಳಗಳನ್ನು, ಮೀನು ಹಿಡಿಯುತ್ತಿದ್ದ ನದಿ ಕೊಳಗಳಲ್ಲಿ ಕೆರೆಗಳು ಅವುಗಳಲ್ಲಿ ಮೀನು ಹಿಡಿಯುವ ಬೇಟೆಯನ್ನ ಆಡ್ತಾ ಇದ್ದಾನೆ. ನಂತರ ಆಹಾರಕ್ಕಾಗಿ ಗಡ್ಡೆ ಗೆಣಸು ಹಣ್ಣು ಕಾಯಿಗಳನ್ನು ಸಹ ಹಾಕಿಸಿ ತಿಂತಾ ಇದ್ದಾನುವಂಥದ್ದು. ನೋಡಿ, ಇದು ಈ ತರನಾದಂತಹ ಬೇಟೆಗಾರಿಕೆ, ಮೀನು ಹಿಡಿಯುವುದು ಅನ್ನುವಂಥದ್ದು. ನಂತರ ಅನೇಕ ಹಣ್ಣು ಹಂಪಲಗಳನ್ನ ಮಾಡುವುದು. ನಂತರ ಚಳಿಗಾಲದ ಮಳೆಯಿಂದ ರಕ್ಷಿಸಿಕೊಳ್ಳಲು ಪ್ರಾಣಿಗಳ ಚರ್ಮವನ್ನು ಉಪಯೋಗಿಸ್ತಿದ್ದ ಮನುಷ್ಯ. ಆಗಿನ ಕಾಲದಲ್ಲಿ ಅನೇಕ ಈಗಿನ ನಮ್ಮ ಬಟ್ಟೆ ತರ ಇರಲಿಲ್ಲ, ಅವನು ಅವುಗಳನ್ನ ರಕ್ಷಿಸಿ ಪ್ರಾಣಿಗಳನ್ನ ಬೇಟೆಯಾಡಿ ಆ ಪ್ರಾಣಿಗಳ ಮಾಂಸವನ್ನು ತಿಂದು ಅದರ ಚರ್ಮದ ನಂತರ ಅದನ್ನು ತನ್ನ ದೇಹವನ್ನು ಮುಚ್ಚಿಕೊಳ್ಳುವ ರಕ್ಷಣೆಗೋಸ್ಕರ ಇದನ್ನು ಬಳಸ್ತಾ ಇದ್ದ ಅನ್ನೋದು. ಗುಹೆಗಳಲ್ಲಿ ಅಥವಾ ಮರದ ಪಟಲಗಳಲ್ಲಿ ವಾಸ್ತೈತೆ. ಯಾಕೆ ಅಂತಂದ್ರೆ ಈಗಿನ ಕಾಲದಲ್ಲಿ ಮನೆಗಳ ಒಂದು ವ್ಯವಸ್ಥೆ ಇರಲಿಲ್ಲ, ಆಗಿನ ಕಾಲದಲ್ಲಿ ಅನೇಕ
ಕಾಡುಗಳಲ್ಲಿ, ಗುಹೆಗಳು, ಮರದ ಪಟ್ಟಣಗಳಲ್ಲಿ ಆ ಮನುಷ್ಯ ಅನ್ನುವಂಥದ್ದನ್ನು ವಾಸವಾಗ್ತಾ ಇದ್ದ ಅನ್ನುವಂಥದ್ದು. ನಂತರ ಈಗ ಆರ್ಥಿಕ ಜನಗಳು ಇಲ್ಲಿ ಯಾವುದೂ ಅವನು ಕಂಡು ಬರಲಿಲ್ಲ ಅನ್ನುವಂಥದ್ದು, ಅಲ್ಲ ಈ ಗುಹೆಗಳಲ್ಲಿ ವಾಸವಾಗಿರುವಂಥದ್ದು. ನಂತರ ಎರಡನೇದು ಪ್ರಾಣಿ ಸಾಕಾಣಿಕೆ ಅಂತ. ಇಲ್ಲಿ ಮನುಷ್ಯ ಅಲೆಮಾರಿ ಆ ಜೀವನವನ್ನು ಮಾಡ್ತಾನಂತ ತನಗೆ ಬೇಕಾದಂತಹ, ತನಗೆ ಹಾಲು ಕೊಡುವಂತಹ ಅಥವಾ ಮಾಂಸಕ್ಕಾಗಿ ಬೇಕಾದಂತಹ ಕೆಲವೊಂದು ಪ್ರಾಣಿಗಳನ್ನ ಒಂದು ಸ್ಥಳದಲ್ಲಿ ನಿಂತು ಅವನು ಏನ್ ಮಾಡ್ತಾನೆ, ಸಾಕುವುದನ್ನ ಇಲ್ಲಿ ಎರಡನೇ ಹಂತದಲ್ಲಿ ಕಲಿತಾ ಹೋಗ್ತಾನೆ. ಹೌದಾ, ಈ ಒಂದು ಕೆಲವೊಂದು ಪ್ರಾಣಿಗಳನ್ನ ನಿಂತು ಅವನು ಸಾಕಲಿಕ್ಕೆ ಕೆಲವೊಂದು ಪುರುಷರುಗಳನ್ನು ಹಾಕಿಕೊಂಡು ಒಂದೇ ಸ್ಥಳದಲ್ಲಿ ಅನ್ನಿಸಲಿಕ್ಕೆ ಸಾಧ್ಯತೆ. ಮೊದಲು ದನ ಕುರಿಗಳನ್ನು ಮೇಕೆಗಳನ್ನು ಮುಂತಾದ ಪ್ರಾಣಿಗಳನ್ನು ಸಾಕಲಿಲ್ಲ ಪ್ರಾರಂಭಿಸಿದ್ರೆ ಆಗಿನ ಕಾಲದಲ್ಲಿ ಫಸ್ಟ್ ಮೇಕೆಗಳು ಹಾಲನ್ನು ಕೊಡುವಂತಹ ಪ್ರಾಣಿಗಳ ಮೇಲೆ ಸಾಕಲಿಕ್ಕೆ ಪ್ರಾರಂಭಿಸ್ತಾನೆ ಅನ್ನುವಂಥದ್ದು. ಹೌದಾ, ಹೀಗೆ ಅನೇಕ ಪ್ರಾಣಿಗಳನ್ನ ಇಲ್ಲಿ ಮಾಡ್ತಾನೆ. ನಂತರ ಪ್ರಾಣಿಗಳಿಗೆ ಆಹಾರ ಮತ್ತು ಬದುಕಿಗಳನ್ನು ಸಹ ಇವು ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಪ್ರಾಣಿಗಳ ಚರ್ಮವನ್ನ ಇವರು ಮನುಷ್ಯ ಬಳಸ್ತಾ ಹೋಗ್ತಾನೆ. ನಂತರ ಇಲ್ಲಿ ಪ್ರಾಣಿಗಳ ಮೇವಿಗಾಗಿ ಹುಲ್ಲು ಬಾವನ್ನು ಹುಡುಕಿಕೊಂಡು ಒಂದು ಜಾಗ ಮತ್ತೊಂದು ಜಾಗವನ್ನು ಹೋಗಲಿಕ್ಕೆ ಸಹ ಪ್ರಾರಂಭಿಸ್ತಾನೆ, ಒಂದು ಸ್ಥಳ ಮತ್ತೊಂದು ಸ್ಥಳಕ್ಕೆ. ನಂತರ ಈ ಹಂತದಲ್ಲಿ ಮಾಂಸ ಉತ್ತಮ ಮಟ್ಟಕ್ಕೆ ಏನು ಅನ್ನುವಂಥದ್ದಿಲ್ಲ ನನಗೆ ಕಂಡು ಬರ್ತಾ ಇದೆ. ಅಂದ್ರೆ ಒಂದು ಸ್ಥಳದಲ್ಲಿ ಶಾಶ್ವತ ತನಗೆ ಬೇಕಾದಂತಹ ಪ್ರಾಣಿಗಳನ್ನು ಸಾಕಲಿಕ್ಕೆ ಈ ಮಾನವ ಪ್ರಾರಂಭಿಸ್ತಾನೆ ಅನ್ನುವಂಥದ್ದಿಲ್ಲ ನಾವು ನೋಡ್ಕೋಬಹುದು. ನಂತರ ಮೂರನೇದು ಕೃಷಿ ಅಥವಾ ಬೇಸಾಯದ ಹಂತ. ಇಲ್ಲಿ ಪ್ರಾಣಿ ಸಾಕಾಣಿಕೆ ಹಂತದ ಹಲವಾರು ವರ್ಷಗಳ ನಂತರ ಇಲ್ಲಿ ಮಾನವ ಕೆಲವು ಬೆಳೆಗಳನ್ನು ಬೆಳೆಯಲಿಕ್ಕೆ ಪ್ರಾರಂಭಿಸ್ತಾನೆ, ಅದು ಕೃಷಿ ಸಾಕಾಣಿಕೆ ಹಂತ, ಬೇಸಾಯದ ಹಂತ ಅಂತ ಹೇಳ್ತೇವೆ. ಅಂದ್ರೆ ಈ ತರ ತನಗೆ ಬೇಕಾದಂತಹ ಪದಾರ್ಥಗಳನ್ನ ಅಲ್ಲಿ ಬೆಳೆಯಲಿಕ್ಕೆ ಪ್ರಾರಂಭಿಸಿದ ಒಂದು ನಿರ್ದಿಷ್ಟ ಜಾಗದಲ್ಲಿ ವಾಸ ಮಾಡಲಿಕ್ಕೆ ಮೊಟ್ಟ ಮೊದಲ ಈ ಹಂತದಲ್ಲಿ ಅವನು ಪ್ರಾರಂಭಿಸ್ತಾನೆ ಅನ್ನುವಂಥದ್ದು ಸ್ಥಳದಲ್ಲಿ ನಿಂತು. ನಂತರ ಗುಂಪುಗಳಲ್ಲಿ ವಾಸಿಸುವುದನ್ನು ಮೊದಲಾಯಿತು. ಅಂದ್ರೆ ಅನೇಕ ಪ್ರಾಣಿಗಳ ರಕ್ಷಣೆಗಾಗಿ ಒಂದು ಸ್ಥಳದಲ್ಲಿ ಹಲವು ಕುಟುಂಬಗಳು ಸೇರಿ ವಾಸವಾಗಲಿಕ್ಕೆ ಸಾಧ್ಯತೆ ಆಯಿತು ಅನ್ನುವುದು. ನಂತರ ಈ ವಾಣಿಜ್ಯ ಚಟುವಟಿಕೆಗಳು ಇಲ್ಲಿ ಪ್ರಾರಂಭವಾಗುತ್ತದೆ. ಏನು ವಾಣಿಜ್ಯ, ತನಗೆ ಬೇಕಾದಂತಹ ವಸ್ತುಗಳನ್ನು ಅವನು ಕೊಳ್ಳುವುದು ಮತ್ತು ವಸ್ತುಗಳ ಬದಲಾಗಿ ಮತ್ತೆ ವಸ್ತುಗಳನ್ನ ಕೊಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ನಂತರ ಗ್ರಾಮ ಮತ್ತು ಸಮುದಾಯಗಳು ಈ ಒಂದು ಹಂತದಲ್ಲೇ ಉಟ್ಕೊಳ್ತದವು ಶ್ರಮ ವಿಭಜನೆಯನ್ನ ಮಾಡುವಂಥದ್ದಂದ್ರೆ ತನ್ನ ಒಂದು ಕೆಲಸ ಎಷ್ಟು ಅದನ್ನು ಏನ್ ಮಾಡಬೇಕು ಅನ್ನುವಂಥದ್ದಿಲ್ಲೇ ಆಗ್ತಾ ಇದೆ. ನೋಡಿ, ಒಂದು ಸ್ಥಳದಲ್ಲಿ ಶಾಶ್ವತವಾಗಿ ಇರುವಂತ. ನಂತರ ನಾಲ್ಕನೇದು ಕುಶಲಕರ್ಮಿಗಳ ಹಂತ. ಇಲ್ಲಿ ಕುಶಲಕರ್ಮಿಗಳು ಬೇಸಾಯಕ್ಕೆ ಹಾಗೂ ಉಪಕರಣಗಳು ಬೇಕಾದವು ಆ ವಾಸ ಮನೆಗಳನ್ನು ಕಟ್ಟಿಕೊಳ್ಳಬೇಕಾಯಿತು ಅನ್ನುವಂಥದ್ದು. ಹೀಗೆ ಕುಶಲಕರ್ಮಿ ತಮಗೆ ಬೇಕಾದ ಮನೆಗಳನ್ನು ನಮ್ಮ ಕೌಶಲ್ಯದ ಆಧಾರದಲ್ಲಿ ಮನೆಗಳನ್ನ, ಇದಕ್ಕಾಗಿ ಅವರು ತಮ್ಮ ಮನೆಗಳನ್ನು ವ್ಯವಸಾಯಕ್ಕೆ ಬೇಕಾದ ಉಪಕರಣ ಮಾಡುವುದು, ಕೆಲವು ಮನೆಗಳನ್ನು ಕಟ್ಟುವುದು, ಕೆಲವು ಕಾರಣ ಕುಶಲಕರ್ಮಿಗಳು ಅಂತ ಕರೆ. ನೋಡಿ, ಮನೆಗಳನ್ನ ಕಟ್ಟಿಕೊಳ್ಳಿ. ಹೀಗೆ ಕುಶಲಕರ್ಮಿಗಳ ಸರಕುಗಳನ್ನು ಒದಗಿಸಿ ಇವರಿಂದ ತಮಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನ ಪಡೆಯುವಂಥದ್ದು. ನಂತರ ಈ ಒಂದು ಕುಶಲಕರ್ಮಿಗಳ ಹಂತದಲ್ಲಿ ಈ ವಸ್ತು ವಿನಿಮಯ ಪದ್ಧತಿ ರೂಢಿಗೆ ಬಂದಿತು ಅನ್ನುವಂಥದ್ದು. ಇಂದು ಗ್ರಾಮಾಂತರ ಪ್ರದೇಶದ ಕುಶಲಕರ್ಮಿಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅಲ್ಲ, ಈ ಒಂದು ಆಡು ಅಥವಾ ಕುರಿ ಬೆಳಿಗ್ಗೆ ಬದಲಾಗಿ ಅನೇಕ ಹಣ್ಣು ಹಂಪಲುಗಳನ್ನ ಕೊಡುವಂಥದ್ದು, ಗಡ್ಡೆ ಗೆಳಸನ್ನ ಕೊಡುವಂಥದ್ದು, ಅಥವಾ ಆಕಳ ಬದಲಾಗಿ ಕುರಿಗಳನ್ನು ತೆಗೆದುಕೊಳ್ಳುವಂಥದ್ದು. ಕುಶಲಕರ್ಮಿಗಳು ತಮ್ಮ ಪ್ರಗತಿಯ ವೃತ್ತಿ ಸಂಘಗಳನ್ನ ಸ್ಥಾಪಿಸಿಕೊಳ್ತಾರೆ. ನಂತರ ಶ್ರಮ ವಿಭಜನೆ ವೇಗವಾಗಿ ಉತ್ಪಾದಿಸುವ ಹಂತ ಅಂತಂದು ವಸ್ತು ವಿನಿಮಯ ಪದ್ಧತಿಯ ಹಂತ ಅಂತ. ಈ ಒಂದು ಶ್ರಮ ವಿಭಜನೆಯಿಂದ ಹೆಚ್ಚು ವೇಗವಾಗಿ ವಸ್ತುಗಳು ಏನಂದ್ರೆ ಉತ್ಪಾದಿಸಲು ಸಾಧ್ಯವಾಗ್ತದೆ ಅನ್ನೋದು. ನಂತರ
ಹೆಚ್ಚಾಗಿ ಉತ್ಪಾದಿಸಿದಂತಹ ವಸ್ತುಗಳನ್ನೇ ಒಂದು ಬೇರೆಯವರಿಗೆ ಕೊಡುವಂತಹ ಮೊದಲಿಗೆ ಬೇಕಾದ ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ತಾ ಇದ್ರು. ತಮ್ಮಲ್ಲಿರುವಂತಹ ಅಥವಾ ಹೆಚ್ಚು ಉತ್ಪಾದನೆ ಅಂತ ಹೆಚ್ಚು ಬೆಳೆದಂತಹ ವಸ್ತುಗಳನ್ನ ಬೇರೆಯವರಿಗೆ ತಮಗೆ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಂಡು ಅವರಿಗೆ ಬೇಕಾದ ವಸ್ತು ತೆಗೆದುಕೊಂಡು ಅದರ ಬದಲಿಗೆ ತಾವು ಬೆಳೆದಂತಹ ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳುವುದು. ಅದರ ಬದಲಾಗಿ ಅಕ್ಕಿ ಭತ್ತದ ಬದಲಾಗಿ ರಾಗಿ, ರಾಗಿಯನ್ನು ತೆಗೆದುಕೊಂಡು ಭತ್ತವನ್ನ ಕೊಡುವಂತಹ ಒಂದು ವ್ಯವಸ್ಥೆ ಅನ್ನುವಂಥದ್ದು. ವಸ್ತುಗಳನ್ನ ನೇರವಾಗಿ ವಸ್ತುಗಳ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಎಂದು ಕರೆಯುತ್ತೇವೆ. ನಂತರ ಈತನಾದಂತಹ ವಸ್ತು ವಿನಿಮಯ ಮೀನಾಗಿ ಕಾಳುಗಳನ್ನ ಕೊಡುವಂಥದ್ದು. ಹೌದಾ? ನಂತರ ಈ ವಸ್ತು ವಿನಿಮಯ ಪದ್ಧತಿಯಲ್ಲಿ ಕೆಲವೊಂದು ಬಯಕೆಗಳ ಮರುಹೊಂದಾಣಿಕೆ ಕೊರತೆ ಆಗ್ತದೆ. ಆಮೇಲೆ ಒಬ್ಬ ರೈತರಿಗೆ ಭತ್ತ ಹೆಚ್ಚಾಗಿದ್ದ ಅವನಿಗೆ ಗೋಧಿ ಬೇಕಾದರೆ ಗೋಧಿ ಇರುವವನು ಭತ್ತವನ್ನ ಗೋಧಿಗೆ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಬಯಕೆಗಳ ಸರಿ ಹೊಂದುವಿಕೆ ಅಂತದ ಕಲಿತಾದವೆ. ಈ ತರ ಹಣ್ಣುಗಳನ್ನು ಕೊಟ್ಟು ಕಾಳುಗಳನ್ನ ತೆಗೆದುಕೊಳ್ಳುವುದು. ಉದಾಹರಣೆಗೆ ಭಾರತದ ಭತ್ತದ ರೈತರಿಗೆ ಗೋಧಿ ಬೇಕಾಗಿದ್ದು ಗೋಧಿ ಉಳ್ಳ ರೈತರಿಗೆ ಜೋಳ ಬೇಕಾದರೆ ಭತ್ತಕ್ಕೆ ಬದಲಾಗಿ ಗೋಧಿ ಸಿಗುತ್ತಿರಲಿಲ್ಲ ಅಂದ್ರೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಕಂಡು ಬರುವಂತಹ ಒಂದು ವ್ಯವಸ್ಥೆ ಆಗ್ತಿದೆ. ಈಗ ವಸ್ತು ವಿನಿಮಯ ಅಂತದ ಸಮಸ್ಯೆಗಳು ಇಲ್ಲಿ ಮೌಲ್ಯದ ಅಳತೆ ಸಮರ್ಪಕವಾಗಿ ಇಲ್ಲದಿರಬಹುದು. ಅಂದ್ರೆ ಒಂದು ಜೋಳಕ್ಕೆ ಒಂದು ಜೋಳವನ್ನು ಬಾಳಿಕೊಂಡ್ರೆ ಎಷ್ಟು ಕೆಜಿ ಜೋಳಕ್ಕೆ ಎಷ್ಟು ಭತ್ತ ಎಸ್ಕೋಬೇಕು ಅಥವಾ ಎಷ್ಟು ಭತ್ತಕ್ಕೆ ಎಷ್ಟು ರಾಗಿಯನ್ನು ತೆಗೆದುಕೊಳ್ಬೇಕು, ಹೀಗೆ ಈ ಒಂದು ಇದರಲ್ಲಿ ಸ್ವಲ್ಪ ಅಳತೆ ಸಮರ್ಪಕವಾಗಿ ಇಲ್ಲದೆ ಇರುವಂಥದ್ದು. ಒಂದು ಮಾಪನ ಭತ್ತಕ್ಕೆ ಎಷ್ಟು ಮಾಪನ ಗೋಧಿ ಅಥವಾ ಒಂದು ಹಸುವಿಗೆ ಎಷ್ಟು ಕುರಿಗಳನ್ನು ಎಂಬ ಕಿಮ್ಮತ್ತನ್ನು ನಿಗದಿಪಡಿಸಲಿಲ್ಲ ಸಾಧ್ಯವಿಲ್ಲ. ಇದು ಒಂದು ಸಮಸ್ಯೆ ಇಲ್ಲಿ ಕಂಡುಬರ್ತಾ ಇದೆ. ನಂತರ ವಸ್ತುಗಳನ್ನು ವಿಭಜಿಸುವಂತಹ ಕೊರತೆ, ವಸ್ತುಗಳನ್ನು ಹೇಗೆ ವಿಭಜಿಸಬೇಕು ಅನ್ನುವಂತಹ ಒಂದು ಹಸುವಿನ ಸರಿ ಒಂದು ಮತ್ತೆ ಎಷ್ಟು ಕುರಿಗಳನ್ನು ವಿಭಜಿಸಬೇಕನ್ನೋದು ಸಾಧ್ಯ ಗೊತ್ತಾಗ್ತಿಲ್ಲ. ಹಾಗಾಗಿ ಅದು ಸಹ ಸಾಧ್ಯವಿರಲಿಲ್ಲ ಅಂತಂದು. ನಂತರ ಇಲ್ಲಿ ವಸ್ತು ವಿನಿಯೋಗದ ಸಮಸ್ಯೆಗಳೇನಂದ್ರೆ ನಾಲ್ಕನೇದು ವಸ್ತುಗಳ ಸಾಗಾಣಿಕೆ ಮತ್ತು ಸಂಗ್ರಹಣಾ ಸಮಸ್ಯೆ. ವಸ್ತುಗಳನ್ನು ಒಂದು ಸಲ ಮತ್ತೊಂದು ಸಂಗ್ರಹಕ್ಕೆ ಸಾಗಾಟ ಮಾಡಬೇಕು ಅಂದ್ರೆ ಈಗಿನಂತೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ರೋಡ್ಗಳ ವ್ಯವಸ್ಥೆ ಇರಲಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಇದು ಸಹ ಸಾಗಾಟ ಮಾಡುವುದು ದೊಡ್ಡ ಸಮಸ್ಯೆ. ಒಂದು ಇನ್ನೊಂದು ಪ್ರದೇಶದ ವಸ್ತುಗಳನ್ನು ಸಾಗಿಸುವುದು ಒಂದು ದೊಡ್ಡ ಸಮಸ್ಯೆಯಾಗಿದ್ದು ಆ ವಸ್ತುಗಳು ಹೆಚ್ಚು ಕಾಲ ಸಂಗ್ರಹಿಸುವುದು ಕೂಡ ಸಮಸ್ಯೆಯಾಗಿ ಇಲ್ಲಿ ಹೊರಹೊಮ್ಮುವಂತಹ ಒಂದು ವ್ಯವಸ್ಥೆ ಇದು ಕಂಡುಬರ್ತಾ ಇದೆ. ನಂತರ ಆಮೇಲೆ ಹಣದ ಆರ್ಥಿಕತೆಯ ಅಂತ ಇಲ್ಲಿ ಆರ್ಥಿಕ ವ್ಯವಸ್ಥೆಯ ಅಂತ ಈ ಒಂದು ವಸ್ತು ವಿನಿಮಯ ಸಮಸ್ಯೆಯನ್ನ ನಿವಾರಿಸಲು ಅನೇಕ ಮಾಧ್ಯಮಗಳನ್ನು ಉಪಯೋಗಿಸಲಾಗ್ತದೆ. ಅದರಲ್ಲಿ ಯಾವುದೊಂದು ಪ್ರಾಣಿಗಳ ಚರ್ಮ ಕವಡೆಗಳು ವಸ್ತು ವಿನಿಮಯ ಸಮಸ್ಯೆ ಮೊಟ್ಟ ಮೊದಲು ನಾವು ಇವುಗಳನ್ನ ಬಳಸ್ತೇವೆ. ಯಾವಂದ್ರೆ ಪ್ರಾಣಿಗಳ ಚರ್ಮ ಮತ್ತು ಕವಡೆಗಳನ್ನ ಅಂದ್ರೆ ನಾವು ಯಾವುದೇ ಒಂದು ವಸ್ತುಗಳನ್ನ ಪಡ್ಕೋಬೇಕು ಅಂತಂದ್ರೆ ಪ್ರಾಣಿಗಳ ಚರ್ಮವನ್ನು ಕೊಟ್ಟು ಬೇರೆ ನಮಗೆ ಬೇಕಾದಂತಹ ವಸ್ತುಗಳನ್ನ ಕೊಂಡುಕೊಳ್ತಾ ಇದ್ರು. ನಂತರ ಕವಡೆಗಳನ್ನು ಸಹ ಕೊಟ್ಟು ಕೊಂಡುಕೊಳ್ತಾ ಇದ್ರು. ಇವು ಕವಡೆಗಳು. ನಂತರ ಲೋಹಗಳು ಕೂಡಿಗೆ ಬಂತವು. ಲೋಹಗಳು ಒಂದು ನಿರ್ದಿಷ್ಟ ತೂಕ ಅಥವಾ ಆಕಾರಕ್ಕೆ ಅವುಗಳನ್ನು ಮಾಧ್ಯಮವಾಗಿ ಉಪಯೋಗಿಸುವಂಥದ್ದು. ಕ್ರಮೇಣ ಅವುಗಳನ್ನು ನಾವು ಉಪಯೋಗಿಸುವಂತಹ ಒಂದು ವ್ಯವಸ್ಥೆ ಅಲ್ಲ. ಇವುಗಳ ಬದಲಾಗಿ ಲೋಹಗಳು ಚಿನ್ನ ತಾಮ್ರ ಬೆಳ್ಳಿ ಇವುಗಳನ್ನು ಬಳಸುವಂತಹ ವ್ಯವಸ್ಥೆ. ಇದು ಸಹ ಲೋಹ ಸಾಗಾಣಿಕೆ ಕಷ್ಟ ಆಗ್ತದೆ. ಹೀಗಾಗಿ ಹಣದ ಒಂದು ಚಲಾವಣೆ ಇಲ್ಲಿ ಬರ್ತಾ ಇದೆ. ಅಂದ್ರೆ ಈ ಒಂದು ಹಣ ಹೆಂಗೆ ಅಂತಂದ್ರೆ ಕಾಗದ ಹಣಕ್ಕೆ ಆರ್.ಬಿ.ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪೂರ್ಣ ಜವಾಬ್ದಾರಿಯನ್ನು ಹೊಂದಿದ್ದು ಇದು ಕೆಲವು ಸಂಕೇತ ಹಣವಾಗಿರ್ತದೆ. ಇವತ್ತು ನಾವು ಅನೇಕ 2000 ರೂಪಾಯಿ 500 ಹೌದಾ ಆಮೇಲೆ 200, 100, 50, 20 ಈಗ ಹಲವಾರು ನೋಟುಗಳು ಅವುಗಳಾದಂತಹ ಮೌಲ್ಯಗಳನ್ನು ಅವುಗಳ ಒಂದು ಜವಾಬ್ದಾರಿಯನ್ನು ಅವನ್ನ ಪ್ರಿಂಟ್ ಮಾಡುವಂತೂ ಅವುಗಳ ಇದು ಮಾಡುವಂತ ಜವಾಬ್ದಾರಿ ಆರ್.ಬಿ.ಐ ಹೌದಾ. ಇವುಗಳು ಅದು ಮತ್ತೆ ನಂತರ ಇತ್ತೀಚೆಗೆ ಅನೇಕ ಚೆಕ್ಗಳು
ಡ್ರಾಫ್ಟ್ಗಳು, ಅಭಿಮಾನ ಪತ್ರಗಳು, ಕ್ರೆಡಿಟ್ ಕಾರ್ಡು ಹಾಗೂ ಡೆಬಿಟ್ ಕಾರ್ಡ್ಗಳು ಇವು ಬ್ಯಾಂಕ್ ಹಣದಲ್ಲೂ ಸಹ ಚಾಲ್ತಿಯಲ್ಲಿ ಇರುವಂತಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆರ್.ಬಿ.ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಿಂಬಲ್ ಚೆಕ್ಗಳು ನೋಡಿ, ಕಾರ್ಡ್ ಎ.ಟಿ.ಎಂ ಕಾರ್ಡ್ ಅಲ್ಲ, ಎ.ಟಿ.ಎಂ ಡೆಬಿಟ್ ಕಾರ್ಡ್. ನಂತರ ಒಳ್ಳೆಯದು ಪಟ್ಟಣಗಳ ಆರ್ಥಿಕತೆಯ ಅಂತ ಅನ್ನುವಂಥದ್ದು. ಇಲ್ಲಿ ಈ ಒಂದು ವಿನಿಮಯ ಬದಲಾಗಿ ಹಣ ಬಳಸುವಂತಹ ಪದ್ಧತಿ ಹೂಡಿಕೆಯ ಮೇಲೆ ಈ ಒಂದು ವಾಣಿಜ್ಯದ ಪ್ರಗತಿ ತೀವ್ರವಾಗಿ ಸಾಧಿಸಲು ಪ್ರಾರಂಭವಾಗ್ತದೆ, ಇವುಗಳ ಉತ್ಪಾದನೆ ಸಹ ಹೆಚ್ಚಾಗ್ತಾ ಇರುವುದು. ಈ ಒಂದು ವಸ್ತುಗಳ ವಿನಿಮಯ ಒಂದೆಡೆ ಸೇರುತ್ತಿದ್ದರೂ ಹಣದ ಸ್ಥಳೀಯ ಮಾರುಕಟ್ಟೆಗಳಾಗಿ ಕೆಲಸವನ್ನು ನಿರ್ವಹಿಸಿದರೆ ಕ್ರಮೇಣ ಈ ಒಂದು ಮಾರುಕಟ್ಟೆಗಳು ಪಟ್ಟಣಗಳಲ್ಲಿ ಪರಿವರ್ತನೆಗೊಂಡು ಹಾಗೂ ಉತ್ಪಾದನಾ ವಸ್ತುಗಳಾಗಿ ಪೂರೈಸುವಂತಹ ಒಂದು ವ್ಯವಸ್ಥೆಯನ್ನು ಇವು ಮಾಡಿಕೊಂಡಿದೆ. ನಂತರ ನೋಡಿ ಷೇರು ಮಾರುಕಟ್ಟೆ, ಇದು ಬಾಂಬೆಗೆ ಇರುವಂತದ್ದು. ಈ ಒಂದು ವಿನಿಮಯ ಹಣಕಾಸು ಬಂದ ಮೇಲೆ ವಾಣಿಜ್ಯ ಪ್ರಗತಿ ತೀವ್ರವಾಗಿ ಇವತ್ತು ಸಾಮಗ್ರಿಗಳ ಉತ್ಪಾದನೆ ಹೆಚ್ಚಾಗ್ತದೆ. ನಂತರ ವಸ್ತುಗಳ ವಿನಿಮಯಕ್ಕಾಗಿ ಒಂದೆಡೆ ಸೇರುವಂತಹ ಒಂದು ವ್ಯವಸ್ಥೆ ಇತ್ತು, ಇವುಗಳ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಕೆಲಸವನ್ನು ಹಂಗಿರುತ್ತದೆ. ನಂತರ ಇಲ್ಲಿ ಅನೇಕ ಈ ಒಂದು ವ್ಯವಹಾರ ವೃದ್ಧಿ ಆದ ಮೇಲೆ ಮಾರುಕಟ್ಟೆಗಳು ಪಟ್ಟಣಗಳಾಗಿ ಪರಿವರ್ತನೆ ಕೊಂಡವು. ನಂತರ ಉತ್ಪಾದನಾ ವಸ್ತುಗಳನ್ನು ಪೂರೈಸುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿಗೆ ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ. ನಂತರ ವ್ಯಾಪಾರಕಾರರು ಅಸ್ತಿತ್ವಕ್ಕೆ ಬರ್ತಾರೆ. ನಂತರ ಇವರು ಕುಶಲಕರ್ಮಿಗಳು ಒಂದೆಡೆಗೆ ಬರ ಮಾಡಿಕೊಂಡು ಕಚ್ಚಾ ಪದಾರ್ಥಗಳನ್ನು ಸಂಗ್ರಹಿಸಿ ಅವುಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಪ್ರಾರಂಭಿಸಿದರು. ನಂತರ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳ ತಯಾರಿ ಗ್ರಾಮಗಳಿಗೆ ಸರಬರಾಜು ಮಾಡುವಂತಹ ಪದ್ಧತಿ ಈ ಹಂತದಲ್ಲಿ ಬಹುತೇಕ ಅಭಿವೃದ್ಧಿ ಹೊಂದಿತು. ಮಾರುಕಟ್ಟೆಗಳ ಉತ್ತರಕ್ಕೂ ಇದೆಲ್ಲವೂ ಸಹ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಇವತ್ತು ಬೆಳೀತಾ ಬಂತು ಅನ್ನೋದು. ನಂತರ ಇಲ್ಲಿ ಕೊನೆಯದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಿ ಅಂತ ಅಂತ ಇಲ್ಲಿ ಈ ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಿದಷ್ಟೇ ಅಲ್ಲದೆ ಹೊರದೇಶಗಳಿಂದಲೂ ಸಹ ಇವತ್ತು ರಫ್ತು ಮತ್ತು ಆಮದುಗಳ ಒಂದು ವ್ಯವಸ್ಥೆ ಅನ್ನುವಂಥದ್ದು ನಡೆಯುತ್ತದೆ. ಇಲ್ಲಿ 15 ಮತ್ತು 16ನೇ ಶತಮಾನದಲ್ಲಿ ಭೌಗೋಳಿಕ ಅಧಿವೇಶನ ಪ್ರಾರಂಭವಾಗಿ ಕೊಲಂಬಸ್ ವಾಸ್ಕೋಡಿಗಾಮ ಭಾರತಕ್ಕೆ ಕೊಲಂಬಸ್ ಅಮೆರಿಕಾಗಿರ್ತಾನೆ, ವಾಸ್ಕೋಡಿಗಾಮ ಭಾರತಕ್ಕೆ ಹೊಸ ಜರ್ಮನ್ ಸಮುದ್ರದ ಮಾರ್ಗವನ್ನು ಕಂಡುಹಿಡಿದು ಪೋರ್ಚುಗೀಸ್ ದೇಶದ ಮೆಗಾಲಾನ್ ಸ್ಪೇನ್ ಅರಸ ಸಹಾಯದಿಂದ ವಿಶ್ವ ಪರ್ಯಟನೆಯನ್ನು ಮಾಡಿರುವಂತಹ ಹಡಗಿನಲ್ಲಿ ಸ್ಪೇನ್ ಅನ್ನು ಬಿಟ್ಟು ದಕ್ಷಿಣ ಅಮೆರಿಕಾ ದಕ್ಷಿಣ ಭೂಸಿರವನ್ನು ದಾಟಿ ಪೆಸಿಫಿಕ್ ಸಾಗರ ಚೀನಾದಿಂದ ಫಿಲಿಪೈನ್ಸ್ ದ್ವೀಪದಲ್ಲಿ ಸೇರಿದ ಅನ್ನೋದು. ಹೀಗೆ ನಮ್ಮ ದೇಶಕ್ಕೆ ಹಿಂದಿನ ಕಾಲದಲ್ಲಿ ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕೆ ಬಂದರು. ಯಾಕೆ ಯಾವಾಗ ಅಂದರೆ ಈ ವಾಸ್ಕೋಡಿ ನಮ್ಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಮೇಲೆ ಅಲ್ಲಿ ಇಲ್ಲಿ ವ್ಯಾಪಾರ ಅನ್ನುವಂಥದ್ದು ಕಂಡಿದ್ದರು. ಹೀಗೆ ಅವನು ಬಳಸಿದ ಈ ಒಂದು ವಾಸ್ಕೋ ಯಾರು ಅಂತಂದರೆ ಮೆಗಲನ್ ಬಳಸಿದ ಹಡಗು ವಿಕ್ಟೋರಿಯಾ. ಈ 3 ವರ್ಷಗಳ ನಂತರ ಸ್ಪೇನ್ ದೇಶಕ್ಕೆ ಹಿಂತಿರುಗಿ ಇದು ವಿಶ್ವ ಪರ್ಯಟನೆ ಮಾಡಿದಂತಹ ಮೊದಲ ಹಡಗು ಯಾವುದು ವಿಕ್ಟೋರಿಯಾ ಅನ್ನುವಂಥದ್ದು ನೋಡಿ. ನಂತರ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಬ್ರಿಟನ್ನ ಕೈಗಾರಿಕಾ ಕ್ರಾಂತಿ ಸಹಾಯ ಅಂದರೆ ತ್ವರಿತವಾದಂತಹ ಜನಸಂಖ್ಯೆಗೆ ವೇಗವಾಗಿ ವಸ್ತುಗಳನ್ನು ತಲುಪಿಸುವಂತಹ ಒಂದು ವ್ಯವಸ್ಥೆ. ಅಲ್ಲಿ ಅನೇಕ ಭೌಗೋಳಿಕ ಅನ್ವೇಷಣೆ ವಾಣಿಜ್ಯ ಚಟುವಟಿಕೆಗಳು ಇಲ್ಲಿ ಚುರುಕುಗೊಳ್ತಾ ಇದ್ದಾವೆ, ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು. ನಂತರ ಉತ್ಪಾದನೆ ಬೃಹತ್ ಪ್ರಮಾಣದಲ್ಲಿ ಸ್ಥಳೀಯ ಬೇಡಿಕೆಗಳಿಗೆ ಮಾತ್ರವಲ್ಲದೆ ಇತರ ದೇಶಗಳಲ್ಲಿ ಬೇಡಿಕೆಗಳಿಗೆ ಉಪಾಸದಲ್ಲಿ ಪ್ರಾರಂಭವಾಗ್ತದೆ ಅನ್ನುವಂಥದ್ದು. ಹೀಗೆ ಗುಣಮಟ್ಟದ ವಸ್ತುಗಳು ಯಂತ್ರೋಪಗಳ ಸಹಾಯದಿಂದ ಅಧಿಕ ಪ್ರಮಾಣದ ಉತ್ಪಾದನೆಯಾಗಲು ಪ್ರಾರಂಭವಾಗಿದೆ. ಇದರಿಂದ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರ ಮಾರುಕಟ್ಟೆ ಇಲ್ಲಿ ಪ್ರಾರಂಭವಾಗ್ತದೆ ಎನ್ನುವುದು ನೋಡಿ. ಬೇರೆ ಬೇರೆ ವಸ್ತುಗಳು ಇವತ್ತು ನಾವು ಈ ಅಂತಾರಾಷ್ಟ್ರೀಯ ಮುಖಾಂತರ ವಸ್ತುಗಳನ್ನು ಪಡುವುದು ಮತ್ತು ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಇಲ್ಲಿ ಮಾಡ್ತದೆ. ನಂತರ ಈ ಒಂದು ಅಂತಾರಾಷ್ಟ್ರೀಯ ಸಾರಿಗೆ ಮತ್ತು ಸಂಪರ್ಕ ಸಾಧನೆಗಳು ಉಂಟಾದಂತಹ ತೀವ್ರತರವಾದಂತಹ ಬದಲಾವಣೆ ಇವು ಮಾರುಕಟ್ಟೆ ವಿಕಸನಗೊಳ್ಳಲು ಒಂದು ಸಾಧ್ಯವಾಯಿತು. ಹೀಗೆ ವಸ್ತುಗಳ ಉತ್ಪಾದನೆಯಾದಂತಹ ಒಂದು ಸ್ಥಳದಿಂದ ಮತ್ತೊಂದು ದೇಶಕ್ಕೆ ಸೀಮಿತ ವಿಶ್ವದ ಅನೇಕ ಮಾರುಕಟ್ಟೆಗಳಲ್ಲಿ ಇವತ್ತು ಮಾರಾಟ ಮಾಡುವಂತಹ ವ್ಯವಸ್ಥೆ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಅನ್ನುವಂಥದ್ದು ಇವತ್ತು ವೃದ್ಧಿ ಆಗ್ತದೆ ನೋಡು. ಹಡಗುಗಳ ಮುಖಾಂತರ ವಸ್ತುಗಳ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಆಮದು ಅಥವಾ ರಫ್ತನ್ನು ಮಾಡುವಂಥದ್ದು ಹೀಗೆ ವಿವಿಧ ರಾಷ್ಟ್ರಗಳು.
ಬ್ಯಾಂಕುಗಳ ವ್ಯಾಪಾರ ವಾಣಿಜ್ಯದ ಪಾತ್ರ. ಈ ಒಂದು ಆರ್ಥಿಕ ಬೆಳವಣಿಗೆಯಲ್ಲಿ ಈ ಒಂದು ವ್ಯಾಪಾರ ಮತ್ತು ವಾಣಿಜ್ಯದ ಪಾತ್ರ ಏನು? ಈ ವ್ಯಾಪಾರವೆಂದರೆ ಸರಕುಗಳನ್ನು ಕೊಳ್ಳುವುದು ಮತ್ತು ಮಾರುವುದೇ ಆಗಿರುತ್ತೆ. ವಾಣಿಜ್ಯವೆಂದರೆ ವ್ಯಾಪಾರ ಸುಗಮವಾಗಿ ನಡೆಯಲು ಪೂರಕವಾದಂತಹ ಇತರೆ ಅಂಶಗಳು. ವ್ಯಾಪಾರ ಬೇರೆ, ವಾಣಿಜ್ಯ ಬೇರೆ ಅನ್ನುವಂಥದ್ದು. ಇಲ್ಲಿ ಉದಾಹರಣೆ ಸಾಗಾಣಿಕೆ, ವಿಮೆ, ಬ್ಯಾಂಕಿಂಗ್, ಉಡಾಣ ವ್ಯವಸ್ಥೆ, ಜಾಹೀರಾತು ಮುಂತಾದವುಗಳ ವಾಣಿಜ್ಯ ಸೇವೆಗಳನ್ನು ಕರೆತಿದ್ದೇವೆ. ಇಲ್ಲಿ ಈ ಸಾಗಾಣಿಕೆ ಮಾಡುವುದು ಸಮಕ್ಕೆ ಸಾಗಾಣಿಕೆ ಮಾಡುವುದು, ವಿಮೆ ಪಾಲಿಸಿ, ಎಲ್ ಐ ಸಿ ಪಾಲಿಸಿ, ಬ್ಯಾಂಕಿಂಗ್, ಅನೇಕ ಬ್ಯಾಂಕುಗಳಲ್ಲಿ ದುಡ್ಡು ಹಣವನ್ನು ಟ್ರಾನ್ಸಾಕ್ಷನ್ ಮಾಡುವಂಥದ್ದಾಗಿರ್ಬೋದು, ಉಗ್ರಾಣ ತಾ ಬೆಳೆದಂಥ ಉತ್ಪಾದನಾ ವ್ಯವಸ್ಥೆಗಳನ್ನು ಒಂದು ಸಂರಕ್ಷಣೆ ಮಾಡಿ ಇಡುವಂಥ ಒಂದು ವ್ಯವಸ್ಥೆ, ಜಾಹೀರಾತು ವಸ್ತುಗಳ ಬಗ್ಗೆ ಇತರ ಜನರಿಗೆ ಅದರ ಬಗ್ಗೆ ಪರಿಚಯವನ್ನು ಉಂಟು ಮಾಡಿಸುವುದು, ಅನೇಕ ಪತ್ರಿಕೆಗಳ ಮುಖಾಂತರ, ಟಿವಿ ಮಾಧ್ಯಮಗಳ ಮುಖಾಂತರ, ಪ್ರಚಾರಗಳ ವಿತ್ತ ಪತ್ರಿಕೆಗಳ ಮುಖಾಂತರ ಏನು ಮಾಡ್ತದೆ ಅಂದರೆ ಆ ವಸ್ತುಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂತಹ ವ್ಯವಸ್ಥೆ, ಪರಿಚಯಿಸುವಂತಹ ವ್ಯವಸ್ಥೆ. ಈ ಜಾಹೀರಾತು ಈ ಒಂದು ವ್ಯಾಪಾರದ ವಾಣಿಜ್ಯದ ತಮ್ಮದೇ ಆದಂತಹ ಒಂದು ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದೆ ಅನ್ನುವಂಥದ್ದು. ಹೀಗೆ ಆರ್ಥಿಕ ಬೆಳವಣಿಗೆ, ವ್ಯಾಪಾರ ಮತ್ತು ವಾಣಿಜ್ಯ ಪಾತ್ರದಲ್ಲಿ ಈ ಒಂದು ಸಾಗಾಣಿಕೆ, ವಿಮೆ, ಬ್ಯಾಂಕಿಂಗ್, ಉಗ್ರಾಣ ವ್ಯವಸ್ಥೆ ಜಾಹೀರಾತು ಒಂದು ಮಾಡಬಹುದು. ಹೌದಾ? ಎಲ್ ಐ ಸಿ ಇದು ಸಹ ತನ್ನದೇ ಆದ ಇವತ್ತು ಅನೇಕ ಪಾಲಿಸಿದಾರ ಇವತ್ತು ಹಣವನ್ನ ವಸ್ತುಗಳ ಏನು ಹಣವನ್ನು ಕಟ್ಟಿ ಅದಕ್ಕೆ ಏನಾದರೂ ಹಾನಿಯಾದಲ್ಲಿ ಅದಕ್ಕೆ ನಷ್ಟವನ್ನು ಭರಿಸುವಂತಹ ಕೆಲಸ ಈ ಒಂದು ವಿಮಾ ಕಂಪ್ನಿಗಳು ಮಾಡ್ತಾರೆ. ಇವತ್ತು ಒಂದು ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಕಟ್ಟಿದ್ದಂಥ ಸಂದರ್ಭದಲ್ಲಿ ಆ ಫ್ಯಾಕ್ಟ್ರಿ ಬೆಂಕಿ ಅಕಸ್ಮಾತ್ ಬೆಂಕಿ ತಗದಿ ಅದು ಸುಟ್ಟೋಗ್ಬಿಡ್ತಪ್ಪ ಅಂದರೆ ಒಂದು ಏನೋ ಉದ್ಯೋಗಿ ಅಂತ ಹಾಳಾಗ್ತದೆ. ಹಾಗಾಗಿ ಅವನನ್ನು ಉಳಿಸಬೇಕು ಅಂತ ನಿಟ್ಟಿನೊಳಗೆ ಈ ಒಂದು ಜೀವ ವಿಮಾ ನಿಗಮಗಳು ಆ ಪಾಲಿಸಿದಾದ್ರೆ ಮಾತ್ರ ಅವನು ಮಾಡಿದ್ದಾದರೆ ಅದಕ್ಕೆ ಸ್ವಲ್ಪ ನಷ್ಟವನ್ನು ಭರಿಸುವಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ತದವು ಅನ್ನುವಂಥದ್ದು. ಆ ಬ್ಯಾಂಕುಗಳು ಸಹ ಒಂದು ಸಹ ಮತ್ತೊಂದು ಸ್ಥಳಕ್ಕೆ ಹಣವನ್ನು ಕೊಡೋದು ನೋಡಿದೆಲ್ಲ ಹಣ ನಂತರ ವಾಣಿಜ್ಯವು ಗ್ರಾಹಕರಿಗೆ ಬೇಕಾದ ವಸ್ತುಗಳು ಸರಿಯಾದ ಸಮಯಕ್ಕೆ ಒದಗಿಸುವಂತಹ ಒಂದು ಜವಾಬ್ದಾರಿಯನ್ನ ಹೊಂದಿದವು ಅನ್ನುವಂಥ ಗ್ರಾಹಕರಿಗೆ ಸ್ಥಾಪನೆಯಾಗುವುದಕ್ಕೆ ಬೇಕಾದ ಸವಲತ್ತುಗಳನ್ನು ಸಹ ಇದು ಒದಗಿಸುತ್ತದೆ. ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನು ಹಂಚಿರುವಂತಹ ಜನರನ್ನು ಒಗ್ಗೂಡಿಸುವಂತಹ ಒಂದು ವ್ಯವಸ್ಥೆ ಹೊಂದಿದೆ. ನಂತರ ಬೆಲೆಗಳನ್ನು ಹತೋಟಿಯಲ್ಲಿಡಲು ಇದು ಸಹಕಾರಿಯಾಗಿದೆ. ವ್ಯಾಪಾರ ಮತ್ತು ವಾಣಿಜ್ಯದ ಪಾತ್ರ ಮತ್ತು ವಿಷಯಗಳ ವಿನಿಮಯ ಮೂಲಕ ಒಂದು ಸಾಂಸ್ಕೃತಿಕ ಬೆಳವಣಿಗೆಗೆ ಇದು ಏನೊಂದು ಸಹಾಯವನ್ನು ಮಾಡುತ್ತದೆ. ಎಲ್ಲಕ್ಕಿಂತ ಮೀನಾಗಿ ದೇಶದ ಆರ್ಥಿಕ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತದೆ. ನಂತರ ಸರ್ಕಾರದ ಆದಾಯಕ್ಕೆ ಕರ ತೆರಿಗೆ ಮತ್ತು ಸರಕುಗಳನ್ನು ನೀಡುವುದಕ್ಕೆ ಇದು ಮೂಲಕ ತನ್ನ ವ್ಯಾಪಾರವನ್ನು ನೀಡ್ತಾ ಇದೆ. ನಂತರ ಈ 20ನೇ ಶತಮಾನ ಮಾಹಿತಿ ತಂತ್ರಜ್ಞಾನ ಯುಗದಿಂದ ಕರೆಯಲಾಗ್ತದೆ. ಯಾಕೆಂದರೆ ತಂತ್ರಜ್ಞಾನ, ಅಂತರ್ಜಾಲ ವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆ, ನಂತರ ವಿಮಾ ಸೇವೆಯ ಖಾಸಗೀಕರಣ, ಟೆಲಿ ಮಾರುಕಟ್ಟೆ ಮತ್ತು ವಿದ್ಯುನ್ಮಾನ ಜಾಹೀರಾತು ವ್ಯವಸ್ಥೆ, ಗ್ರಾಹಕರು ಮತ್ತು ವಸ್ತು ಸೇವೆಗಳು ಅತಿ ಶೀಘ್ರವಾಗಿ ಪಡೆಯಲು ಎಲ್ಲವೂ ಸಹಾಯಕವಾಗುತ್ತದೆ ಅನ್ನೋದು. ಹೀಗೆ 20ನೇ ಶತಮಾನ ವಾಣಿಜ್ಯದ ಬೆಳವಣಿಗೆಗೆ ಇವತ್ತು ಅನೇಕ ಅಂಶಗಳು ಇದಕ್ಕೆ ಪೂರಕವಾಗ್ತದವು. 20ನೇ ಶತಮಾನದಲ್ಲಿ ಇವತ್ತು ವಾಣಿಜ್ಯದ ಬೆಳವಣಿಗೆ ಏನಂತಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಅನೇಕ ರಾಷ್ಟ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಇವುಗಳಿಂದ ಉತ್ಪಾದನೆ ವಸ್ತುಗಳು ಮಾರುಕಟ್ಟೆಗೆ ಸರಬರಾಜು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಇವು ಹೊಂದಿದವು. ಈ ಒಂದು ಕಂಪನಿಗಳು ಅನೇಕ ಪ್ರಮಾಣದ ವಸ್ತುಗಳನ್ನು ಉತ್ಪಾದಿಸುತ್ತಿದ್ದು ವಿಶೇಷ ಗುಣಮಟ್ಟದ ವಸ್ತುಗಳನ್ನು ಒಂದು ಪೈಪೋಟಿ ದರದಲ್ಲಿ ಗ್ರಾಹಕರಿಗೆ ತಲುಪಿಸುವಂತಹ ಅಥವಾ ಪೂರೈಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡುತ್ತದೆ. ಒಟ್ಟಿನಲ್ಲಿ ವಾಣಿಜ್ಯ ಅಭಿವೃದ್ಧಿ ಲಾಭಗಳು ಹಾಕುವಂತಹ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಹೀಗೆ ಈ ತರ ಬದಲಾಗ್ತಾ ಇದೆ. ನಂತರ ಇದೆಲ್ಲ ಬದಲಾಗಿ ನಾವು ಈ ಒಂದು ನೋಡಿದ್ದೇವೆ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಆಸಕ್ತಿ ಇದ್ದೇನೆ.